आप देख रहे हैं FM Express News, मैं आपके साथ मैनुद्दीन। ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಿದ್ದಪ್ಪ ಎಸ್ ಔಜಿ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾ ಶಿವಶರಣಹಳ್ಳಯ ಸರ್ಕಾರಿ ಹರಿಯ ಸರ್ಕಾರಿ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ಹಾಗೂ ಕರ್ನಾಟಕ ರಾಜ್ಯ ಮಾ ಶಿವಶರಣಹಳ್ಳಯ ಯುವ ಮೋರ್ಚಾ ವೇದಿಕೆ ಹಾಗೂ ಶ್ರೀ ಬಸವೇಶ್ವರ ಶೈಕ್ಷಣಿಕ ಅಭಿವೃದ್ಧಿ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 30/6/2019 ಬಿಜಾಪುರದ ಗ್ಯಾಂಗ್ಬೋಡಿಯ ರಾಯಲ್ ಪ್ಯಾಲೇಸ್ನಲ್ಲಿ ನಮ್ಮ ಸಮುದಾಯದ ಅಂದರೆ ನಮ್ಮ ಹರಳೆಯ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಆಗಿರತಕ್ಕಂಥ SSLC ಮತ್ತು PUC ವಿದ್ಯಾರ್ಥಿಗಳಿಗೆ SSLC ವಿದ್ಯಾರ್ಥಿಗಳು 75% ಮತ್ತು PUC ವಿದ್ಯಾರ್ಥಿಗಳು 70% ಮೇಲೆ ಅಂಕಗಳನ್ನು ತೆಗೆದುಕೊಂಡಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಈ ಮೂರು ಸಂಘಟನೆಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಲು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಮ್ಮ ಸಮುದಾಯದ ನೌಕರ ಬಾಂಧವರು ನಿವೃತ್ತಿ ಹೊಂದಿರತಕ್ಕಂಥ 2018-19 ಸಾಲಿನಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ನೌಕರ ಬಾಂಧವರಿಗೂ ಸಹಿತ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಜೊತೆಯಲ್ಲಿ ಸಮಾಜದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಮತ್ತು ರಾಜಕಾರಣದಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ನಮ್ಮ ಸಮುದಾಯದ ಅಭ್ಯರ್ಥಿಗಳಿಗೂ ಸಹಿತ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದನ್ನು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಇದು ಕಾರಣ ಏನು ಅಂತಂದರೆ, ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಓದಿ ಒಂದು ಪ್ರತಿಭೆಯನ್ನು ನಮ್ಮ ಸಮಾಜಕ್ಕೆ ತರಲಿ, ಅವರು ಒಳ್ಳೆಯ IAS ಆಫೀಸರ್ಗಳಾಗಲಿ KS ಆಫೀಸರ್ಗಳಾಗಲಿ ಸಮಾಜದ ಒಂದು ಸೇವೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವನೆ ಬೆಳೆಯಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮೂರು ಸಂಘಟನೆ ವತಿಯಿಂದ ಆಯೋಜನೆ ಮಾಡಿದ್ದಾಗಿದೆ. ಹಾಗಾಗಿ ಈ ನಮ್ಮ ಸಮುದಾಯದ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶೋಭೆಯನ್ನು ತರಬೇಕು. ಮತ್ತು ಜೊತೆಯಲ್ಲಿ ಏನಂತಂದರೆ, 70% ಮತ್ತು 75%ನಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ಇದೇ 25ನೇ ತಾರೀಕಿನ ಒಳಗಡೆ ನಮ್ಮ ಸಂಘಕ್ಕೆ ಅವರು ಕೊಟ್ಟದ್ದಾದರೆ ಅವರಿಗೆ ನಾವು ಅವ್ರ ಹೆಸರನ್ನು ನಮೂದು ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ದಿನಾಂಕ 30/6/2019 ತಾರೀಕಿನಂದು ನಾವು ರಾಯಲ್ ಪ್ಯಾಲೇಸ್ ಗ್ಯಾಂಗ್ಬೌಡಿ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಸಮುದಾಯದ ಎಲ್ಲ ಹಿರಿಯರು ಎಲ್ಲ ನೌಕರ ಬಾಂಧವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸುಮಾರು 6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದರಿಂದ ಮಕ್ಕಳು ಉತ್ತೇಜನಗೊಂಡು ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಮೇಶ್ ಅನ್ಮೋರ್ ಅಂತೇಳಿ, ನಾನು ಕರ್ನಾಟಕ ರಾಜ್ಯ ಮಹಾಶಿವಶರಣಹಳ್ಳಯ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ 30/6/2019 ರವಿವಾರ ದಿವಸ ನಡೀತಿರುವಂಥ SSLC ಮತ್ತು PUC ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಮನ್ಗುಳಿ ಅವರಾಗಿರ್ಬೋದು, ಮತ್ತು ಗೃಹ ಸಚಿವರಾಗಿರುವಂಥ MB ಪಾಟೀಲ್ರಾಗಿರ್ಬೋದು, ಶಿವಾನಂದ ಪಾಟೀಲ್ರಾಗಿರ್ಬೋದು, ಮತ್ತು ಇತರೆ ಎಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅದಲ್ಲದೆ ಗುಲ್ಬರ್ಗ ಜಿಲ್ಲೆಯ ಮತ್ತಿ ಮೋಡವರು ಕೂಡ, ಮತ್ತಿ ಬಸವರಾಜ್ ಮತ್ತಿ ಮೋಡವರು ಕೂಡ ಗುಲ್ಬರ್ಗ ಜಿಲ್ಲೆಯಿಂದ ಅವರು ಕೂಡ MLAಗಳು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಬೆಂಗಳೂರಿನಿಂದ BD ಸರ್ ಅವರು, ತ್ರೀ ಮತಸ್ಥರ ಸಮಾಜದ ಅಧ್ಯಕ್ಷರವರು ಕೂಡ ಬರ್ತಾಯಿದ್ದಾರೆ, ಮತ್ತು ರಮೇಶ್ ತೇರದಾಳ್ ಅಂತೇಳಿ ಅವರು ಕೂಡ ಬರ್ತಾಯಿದ್ದಾರೆ. ಅದಾದ ನಂತರ ಗದಗಲಿಂದ ಬೇರೆ ಜಿಲ್ಲೆಗಳಿಂದ ಕೂಡ ಮುಖ್ಯ ಅತಿಥಿಗಳು ಆಗಿ ಆಗಮಿಸ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ.